ನೀವು ನೋಡ್ತಾ ಇದ್ದೀರಾ ಸುದ್ದಿ ಸುತ್ತಮುತ್ತ ಯೂಟ್ಯೂಬ್ ಚಾನಲ್ನ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಕನಕಪುರ ರೋಡಲ್ಲಿರುವಂಥ APMC ಮಾರುಕಟ್ಟೆಯಲ್ಲಿದ್ದೀವಿ. 10 KGಯಿಂದ ಹಿಡಿದು 10 ಟನ್ ತನಕನೂ ಇಲ್ಲಿ ರೈತರಿಂದ ತೆಂಗಿನಕಾಯಿಗಳು ತಗೊಳ್ತಾರೆ. ತೆಂಗಿನಕಾಯಿ ಜೊತೆಗೆ ತೆಂಗಿನ ಚಿಪ್ಗಳನ್ನೂ ಸಹ ಇಲ್ಲಿ ತಗೊಳ್ತಾರೆ. ರೈತ ಬಂಧುಗಳೇ ನಮಸ್ತೆ, ನಮಸ್ಕಾರ. ನನ್ನ ಹೆಸರು ನೆಲ್ಲೂರು ನಾಗರಾಜ್ ಅಂದ್ಬಿಟ್ಟು, ನಮ್ಮದು APMC ಮಾರ್ಕೆಟ್ನಲ್ಲಿ ಶ್ರೀ ಚೌಡೇಶ್ವರಿ ಟೇಲರ್ಸ್ ಅಂದ್ಬಿಟ್ಟದ್ದು ಮಂಡಿ ಇದೆ. ನಾವು ಹೋಲ್ಸೇಲಾಗಿ ತೆಂಗಿನಕಾಯಿ, ಕೊಬ್ಬರಿ ಎಲ್ಲನ್ನು ತೆಗೆದುಕೊಂಡು ಹೋಲ್ಸೇಲಾಗಿ ಕೇರಳ, ತಮಿಳ್ನಾಡು, ಆಂಧ್ರ ಎಲ್ಲ ಕಡೆಯೂ ನಾವು ಮಾರಾಟ ಮಾಡ್ತೀವಿ. ನಿಮಗೆ ಒಳ್ಳೆ ಧಾರಣೆ ಕೊಡ್ತೀವಿ. ಡೈಲಿ APMC ಮಾರ್ಕೆಟ್ನಲ್ಲಿ ನಮ್ಮ ಚೌಡೇಶ್ವರಿ ಟೇಲರ್ಸ್ ನಮ್ಮ ಮಂಡಿ ಎದುರುಗಡೆ ಇವತ್ತಿನ ಧಾರಣೆ ಅವತ್ತೇ ಹಾಕಿರ್ತೀವಿ. ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಈ ಅನುಕೂಲ ನೀವು ಇದು ಮಾಡ್ಕೊಳ್ಳಿ. ಕಾಯಿ ನಮಗೆ ಕಾಯಿ ಅಂದರೆ ಈಗ ಮೊಟ್ಟೆಕಾಯಿನೂ ತಗೊಳ್ತೀವಿ, ಕೊಬ್ಬರಿ ತಗೊಳ್ತೀವಿ, ಸುಲ್ಕಾಯಿನೂ ತಗೊಳ್ತೀವಿ. ಬೋಳ ಬೇರೆ, ಜುಟ್ಟು ಬೇರೆ, ಅದಕ್ಕೆ ಸಪ್ರೇಟ್ ಒಂದು ರೈಟ್ ಇರ್ತದೆ. ಇಲ್ಲಿ ಬಂದು ಈಗ ಹೊರಗಡೆ ಕೊಡೋದಕ್ಕಿಂತ ನೀವು APMC ಮಾರ್ಕೆಟಿಗೆ ಬಂದು ನೀವು ಕಾಯಿನ ನೀವು ಬಿಕ್ರಿ ಮಾಡ್ಬೋದು, ನೀವು ಅಂದರೆ ಶೇರ್ ಮಾಡ್ಬೋದು. ಒಳ್ಳೆ ರೇಟ್ ಕೊಡ್ತೀವಿ ನಾವು ಇಲ್ಲಿ. ಅವತ್ತಿನ ಧಾರಣೆ ಅವತ್ತೇ ಧಾರಣೆ ಬರೆದಿರ್ತೀವಿ. ಡೇಟು ಆ ರೈಟು ತಮಿಳ್ನಾಡಲ್ಲಿ ಏನು ರೇಟ್ ಆಗಿರ್ತದೆ ಆ ರೇಟ್ ನಾವು ಇವತ್ತಿಲ್ಲಿ ಧಾರಣೆ ಬರ್ತೈತೆ. ಖರ್ಚು ಬಿಟ್ಟು ನೀವು ಇದನ್ನು ಉಪಯೋಗ ಪಡ್ಕೋಬೇಕಾಗಿ ವಿನಂತಿ. ಕಾಯಿಗಳು ನಮ್ಮ ಹತ್ರ ಎಷ್ಟೇ ಇದೆ, 10 KGಯಿಂದ ಹಿಡ್ದು 10 ಟನ್ನು, 100 ಟನ್ನು, 50 ಟನ್ನು ಹೋಲ್ಸೇಲಾಗೂ ತಗೊಳ್ತೀವಿ, ರೀಟೇಲಾಗೂ ತಗೊಳ್ತೀವಿ. ಕಾಯಿ ನಿಮಗೆ ಹೆಚ್ಚು 10 KGಯಿಂದ ಹಿಡಿದು ಎಷ್ಟು ಕಾಯಿ ಇದ್ರೂ ನಾವು ತಗೊಳ್ತೀವಿ. ಅಕಸ್ಮಾತ್ ಸಣ್ಣ ಪುಟ್ಟ ಇಲ್ಲಿ ಹೋಲ್ಸೇಲ್ ಈಗ ಅಂಗಡಿ ಬೇಕ್ರಿಗಳು, ಅಂಗಡಿಗಳು, ಹೋಟೆಲ್ಗಳು ಯಾರು ಅಕಸ್ಮಾತ್ ಬೇಕು ಅಂತಂದ್ರೆ 10 KG, 20 KG, 50 KG ಏನು ಇದ್ಮೇಲೆ ಅದನ್ನು ಕೊಡ್ತೀವಿ ನಾವು. ಕಾಯಿ ನೀವು ಅಲ್ಲಿ ಕಮ್ಮಿ ಕೇಳ್ತಾರೆ. ದಳ್ಳಾಳಿಗಳು ಬಂದು ಹಳ್ಳಿಗಳಲ್ಲಿ ಭಾಳ ಕಮ್ಮಿ ಕೇಳ್ತಾರೆ. 5 ರೂಪಾಯಿ ಕೊಡಿ, 6 ರೂಪಾಯಿ ಕೊಡಿ, KG ಲೆಕ್ಕ ಕೇಳಿದ್ರೆ 20 ಕೊಡಿ, 21 ಕೊಡಿ, 22 ಕೊಡಿ. ಅವ್ರದ್ದು ಮಧ್ಯವರ್ತಿಗಳು ತಂದು ನಮಗೆ ಹಾಕೋದು, ಮಧ್ಯವರ್ತಿಗಳು ತಂದು ನಿಮ್ಮ ಲಾಭನ ಇವ್ರು ಪಡಿತಾರೆ. ಈಗ ನೀವು ಬಿಡಿ 10 KGಗೆ, 50 KG, 60 KGಗೆ ನೋಗೋದು ಅಂದ್ಬಿಟ್ಟದ್ದು ಮಧ್ಯದ ದಳ್ಳಾಳಿಗಳು ಬರ್ತಾರೆ ಹಳ್ಳಿಗಳ ಕಡೆ, ಮಧ್ಯವರ್ತಿಗಳು ಬರ್ತಾರೆ. ಆ ಮಧ್ಯವರ್ತಿಗಳು ಬಂದ್ಬಿಟ್ಟದ್ದು ಏನು ಮಾಡ್ತಾರೆ, ನಿಮ್ಮ ಹತ್ರ ಕಮ್ಮಿ, ಭಾಳ ಕಮ್ಮಿಯಾಗಿ ತಗೊಂಬಿಟ್ಟದ್ದು ರೈಟ್ ಇಲ್ಲ, ಹಾಗೆ ಅಂದ್ಬಿಟ್ಟದ್ದು ತಂದು APMC ಮಾರ್ಕೆಟಿಗೆ ಕಾಯಿ ಕೊಡೋದು. ಆ ಮಧ್ಯವರ್ತಿಗಳೇ ಜಾಸ್ತಿ ರೈತರಿಗಿಂತ ಮಧ್ಯವರ್ತಿಗಳೇ ಈಗ ಇಲ್ಲಿ ಜಾಸ್ತಿ ಕಾಯಿ ಬರ್ತಾ ಇದೆ. ಮಧ್ಯವರ್ತಿ ನಿಮ್ಮ ಲಾಭ ಏನಿದ್ರು ಮಧ್ಯವರ್ತಿಗಳು ತಿಂತಾ ಇದ್ದಾರೆ. ನೀವು ನೇರವಾಗಿ ಬಂದು APMC ಮಾರ್ಕೆಟ್ನ ಭೇಟಿ ಮಾಡ್ಬೋದು. ನೀವು ಮರವಳ್ಳಿ APMC ಮಾರ್ಕೆಟ್ ಇದೆ. ಡೈಲಿ ನೀವು ಅಕಸ್ಮಾತ್ ಬಂದು ಈಗ ನೀವು ಕಾಯಿ ತಿಳ್ತೀರಿ, ಬಂದು ದಾಣೆ ನೋಡ್ಕೊಂಡು ಹೋಗ್ಬೋದು. ಡೈಲಿ ನಾವು ಬೋರ್ಡ್ ಬರ್ತಿರ್ತೀವಿ, ಶ್ರೀ ಚೌಡೇಶ್ವರಿ ಟ್ರೇಡರ್ಸ್ ಅಂದ್ಬಿಟ್ಟದೆ. ಅವತ್ತಿನ ದಾಣೆ ಡೇಟು ಏನು ರೈಟ್ ಇದೆ ಆ ರೈಟ್ ನಾವು ಬರ್ತಿರ್ತೀವಿ. ನೀವು ಬಂದುಬಿಟ್ಟಿದೆ ಅಕಸ್ಮಾತ್ ಬಂದು ರೈಟ್ ನೋಡ್ಕೊಂಡು ಆಮೇಲೆ ಆನಂತರ ನಿಮಗೆ ಲಾಭ ಬರ್ತದೆ ಅನ್ನೋದು ಎರಡು ಇಲ್ಲಾಂದ್ರೆ ಇನ್ನೊಂದು ನೋಡ್ತೀವಿ. 2 ತಿಂಗಳು, 3 ತಿಂಗಳು ಮಡಗಿದ್ರು ಅದು ಕೊಡ್ಬೋದು. ಮಧ್ಯವರ್ತಿಗಳು ಕೊಡ್ಕೋಬೇಡಿ. ಮಧ್ಯವರ್ತಿಗಳು ನಿಮಗೆ ಭಾಳ ತೂಕದಲ್ಲಿ ಮೋಸ ಮಾಡೋದು, ರೈಟಲ್ಲಿ ಮೋಸ ಮಾಡೋದು, ಅಲ್ಲಿ ಬಂದು ರೈಟ್ ಇಲ್ಲ ಅಂತ ಅನ್ನೋದು. ಈಗ ಕೊಬ್ಬರಿ 180 ರೂಪಾಯಿ ಇದೆ, ಹಳ್ಳಿಗೆ ಬಂದು 100 ರೂಪಾಯಿಗೆ ಹೊಡಿತಾರೆ, 100-110 ರೂಪಾಯಿ ಅಂತ ಹೊಡಿತಾರೆ. ಈಗ ಕೊಬ್ಬರಿ ರೈಟ್ ಇರೋದು 175 ರೂಪಾಯಿ ಇದೆ. ಹಳ್ಳಿಗೆ ಬಂದ್ಬಿಟ್ಟದ್ದು ಏನು ಮಾಡ್ತಾರೆ ರೈತರಿಗೆ ಗೊತ್ತಾಗೋಲ್ಲ, KG 100 ರೂಪಾಯಿ ನಾವೇ ಪಡ್ಕೋತೀವಿ, ನಾವೇ ಸುಲ್ಕೋತೀವಿ, ನಾವೇ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅದೇ ನಿಮಗೆ 100 ರೂಪಾಯಿಗೆ ಅವ್ರು ಕೇಳ್ತಾರೆ. ಈಗ ಇರೋದು ಕೊಬ್ಬರಿ ರೇಟ್ ಇರೋದು 175 ರೂಪಾಯಿ ಇದೆ. ಅದೆಲ್ಲ ರೈತರು ಎಷ್ಟು ಬರ್ತದೆ? 1 KGಗೆ 75 ರೂಪಾಯಿ ಲಾಭ ಅವರಿಗೆ. 1 KG ಅಂದರೆ 700 ಒಂದು ಕುಂಟಲ್ಗೆ 700 ರೂಪಾಯಿ ಲಾಭ ಬರ್ತದೆ. ನಿಮ್ಗೆ ಗೊತ್ತಿಲ್ಲ, ಅದೇ ಕೆಂಡಿನ ಅಟ್ಟದಲ್ಲ ಎಲ್ಲ ಹಾಕಿರ್ತೀರಿ. ಒಂದು 50 KG, 60 KG, 70 KG ಇರ್ತದೆ. ಅವಾಗ ಏನು ಮಾಡ್ತಾರೆ, ನಿಮ್ಗೆ ಈಗ ಇವತ್ತಿನ ರೇಟ್ ದಾಣಿ ಗೊತ್ತಾಗಿರಲ್ಲ. ಇಲ್ಲಿಗೆ ಬಂದು ಮರವಳ್ಳಿಗೆ ಬಂದರೆ ನೀವು APMC ಮಾರ್ಕೆಟ್ಗೆ ಬಂದು ನೀವು ಯಾವ್ದಕ್ಕೆ ಮರವಳ್ಳಿಗೆ ಬಂದೇ ಬರ್ತೀರಿ, ಬಂದು ದಾಣೆ ನೋಡ್ಕೊಂಡಾರ ಹೋಗ್ಬೋದು. ನೀವು ಇದನ್ನು ನೀವು ಬಂದು ನೋಡ್ಕೊಂಡದ ವ್ಯಾಪಾರದಲ್ಲಿ ಲಾಭ ಪಡ್ಕೊಳ್ಳಿ ಅಂತ ನಮ್ಮ ಮನವಿ. ಆಮೇಲೆ ನಮ್ಗೆ ಇಲ್ಲಿ ಬಂದ ತಕ್ಷಣ 1 KG ಇದ್ರದ್ದು ಸರಿ, 1 KGಯಿಂದ ಹಿಡಿದು 10 ಟನ್ನು, 20 ಟನ್ನು, ಎಷ್ಟು 1 ಕಾಯಿಂದ ಹಿಡಿದು 5,000 ಕಾಯಿ, 10,000 ಕಾಯಿ, 20,000 ಕಾಯಿ ಎಷ್ಟಿದ್ರು ನಾವು ತಗೊಳ್ತೀವಿ. ಅದು ಕ್ಯಾಸ್ ಅಲ್ಲೇ ಕೊಡ್ಬಿಡ್ತೀವಿ. ನೀವು ಎಷ್ಟು ತೂಕ ಹಾಕತ್ತೀವಿ ಅಲ್ಲೇ ನಿಮ್ಗೆ ಅಮೌಂಟು ಅಲ್ಲೇ ಕೊಡ್ಬಿಡ್ತೀವಿ. ನೀವು ನಾಳೆಗೆ ಬನ್ನಿ, ನಾಳೆದು ಬನ್ನಿ, ಸಂಜೆ ಮಧ್ಯಾಹ್ನ ಅದೇನಿಲ್ಲ, ಅಮೌಂಟ್ ಅಲ್ಲೇ ನಾವು ತೂಕ ಆದ ತಕ್ಷಣ ಅಲ್ಲೇ ಬಿಲ್ ಹಾಕಿ ನಾವು ರಸೀದಿ ಕೊಡ್ತೀವಿ. ರಸೀದಿ ಹಾಕ್ಬಿಟ್ಟು 1 KG ಇಷ್ಟು ಅಮೌಂಟ್ ಅಂದ್ಬಿಟ್ಟು ಅಲ್ಲೇ ನಿಮಗೆ ಅಮೌಂಟ್ ಕೊಡ್ತೀವಿ. ಅಂಗಡಿ ನಮ್ಮದು ಬಾಗಿಲು ತೆಗೆದು ಬೆಳಗ್ಗೆ 9 ಗಂಟೆ ಬಾಗಿಲು ತೆಗಿತೀವಿ, ಸಂಜೆ 6 ಗಂಟೆ ಇರ್ತೀವಿ. ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆ ಇರ್ತೀವಿ. ಯಾವುದು ರಜೆ ದಿನಗಳಿಲ್ಲ. APMC ಮಾರ್ಕೆಟ್ಗೆ ಶನಿವಾರ, ಭಾನುವಾರ, ಹಬ್ಬ ಅವೇನಿಲ್ಲ. ಸಂಜೆ ಬೆಳಗಿನ ಜಾವ 9 ಗಂಟೆ ತರ ಸಂಜೆ 6 ಗಂಟೆಗಳು ಅಂಗಡಿ ಯಾವಾಗಲೂ ಓಪನ್ ಇರ್ತದೆ. ಯಾವ ರಜೆ ದಿನಗಳಲ್ಲೂ ಅಂಗಡಿ ಓಪನ್ ಇರ್ತದೆ. ಹಿಂದುಗಳೇ, ನಾವು
ವ್ಯಾಪಾರ ಇವಾಗ ನಾವು ಶುರು ಮಾಡಿ 30 ವರ್ಷ ಆಗಿದೆ. 30 ವರ್ಷದಲ್ಲಿ ಇದೇ ವ್ಯವಹಾರ ನಮ್ಮದು. ತೆಂಗಿನಕಾಯಿ ಬಿಟ್ಟು ಇನ್ನೇನು ಬೇರೆ ವ್ಯಾಪಾರ ಮಾಡ್ತಾಯಿಲ್ಲ. ನಮ್ಮ 30 ವರ್ಷದಿಂದ ಈಗ ಇಲ್ಲಿ APMC ಬಂದು 6 ವರ್ಷ ಆಯಿತು. ಅದಕ್ಕೆ ಮೊದಲೇ ಅನಿತಾ ಕಾನ್ವೆಂಟ್ ಹತ್ರ, ಆದರ್ಶ ಕಾನ್ವೆಂಟ್ ಹತ್ರ, ಮತ್ತು ಹಿಂದೆ SPM ಬ್ಯಾಂಕ್ ಎದುರುಗಡೆ ಬೊಮ್ಮೇಗೌಡರು ಬಿಲ್ಡಿಂಗ್ನಲ್ಲಿ ಮಾಡ್ತಾಯಿದ್ದೆ. ಇವಾಗ ಇಲ್ಲಿ APMC ಮಾರ್ಕೆಟಿಗೆ ಬಂದು 6 ವರ್ಷ ಆಯಿತು. ನಾನು ವ್ಯಾಪಾರಕ್ಕೆ ತೆಂಗಿನಕಾಯಿ ವ್ಯಾಪಾರಕ್ಕೆ ಬಂದು 30 ವರ್ಷ ಆಗಿದೆ. ಅದರಿಂದ ಒಳ್ಳೆ ಒಳ್ಳೆ ಧಾರಣೆ ಕೊಡ್ತೀವಿ ರೈತರುಗಳಿಗೆ. ಯಾರನ್ನಾದ್ರೂ ಕೇಳ್ಕೊಬೋದು, ಎಲ್ಲ ವ್ಯಾಪಾರಸ್ಥರು ಕೇಳ್ಬೋದು, ಏನು ಈ ಅಂಗಡಿನಲ್ಲಿ ಏನು ಧಾರಣೆ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಕಾಯಿನೇ ಯಾರನ್ನು ಈಗ ನಮ್ಗೆ ತಂದಾಕ್ತಿದ್ರೆ ಅವ್ರಿಗೆ ಪ್ರತಿಯೊಬ್ಬನಿಗೆ ಗೊತ್ತು ಈ ಅಂಗಡಿ ಏನು, ಧಾರಣೆ ಹೆಂಗೆ, ಒಳ್ಳೆ ಧಾರಣೆ ಕೊಡ್ತಾರೆ ಇಲ್ಲ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಿರ್ತದೆ. ಅದೇ ದಯವಿಟ್ಟು ನೀವು ಇದನ್ನೇ ಅಲ್ಲಿ ಲೋಕಲಲ್ಲಿ ಯಾರ್ದೋ ದಳ್ಳಾಳಿಗಳಿಗೆ ನೀವು ಕೊಡಕ್ಕೆ ಹೋಗ್ಬೇಡಿ. ನೇರ ತಂದು ಇಲ್ಲಿ ಕಾಯಿ ಹಾಕೊಡಿ, ನಮ್ಗೆ ಒಳ್ಳೆ ಧಾರಣೆ ಕೊಡ್ತೀವಿ, ನಿಮ್ಗೆ ಒಳ್ಳೆ ರೈಟ್ ಕೊಡ್ತೀವಿ. ನಾವು 30 ವರ್ಷದಿಂದ ನಾವು ಇದೇ ವ್ಯಾಪಾರ ಮಾಡ್ತಾಯಿದ್ದೀವಿ. ತೆಂಗಿನಕಾಯಿ ಕೊಬ್ಬರಿನಲ್ಲಿ ಕಂಠ ಬರ್ತದಲ್ಲ ಗುರುಗಳೇ, ಇದೇ ಬಂಧುಗಳೇ, ಕಾಯಿನ ಕೊಬ್ಬರಿ ಕೈದಲ್ಲಿ ಕಂಠನೂ ತಗೊಳ್ತೀವಿ. ಇವತ್ತಿನ ಕಂಠದ ಧಾರಣೆ 12 ರೂಪಾಯಿ ಇದೆ KG. ಅಲ್ಲಿ ಬಂದವರು 4 ರೂಪಾಯಿ 5 ರೂಪಾಯಿ ವೇಸ್ಟ್ ಬಂದ್ಬಿಡ್ರಿ, ನೀವು ಅಲ್ಲಿ ಕಸಿಗೆ ಸೋರ್ಬಿಡ್ದು ಅಲ್ಲ ಸುರ್ಬಿಟ್ಟು ಮಾಡ್ತೀರಿ. 1 KG ಕಂಠ ಅದನ್ನು 12 ರೂಪಾಯಿ ಇದೆ ಇವತ್ತು. 12 ರೂಪಾಯಿ ಇದೆ ಇವತ್ತಿನ ಧಾರಣೆ ಕಂಠ. 12 ರೂಪಾಯಿ ಇದೆ ಕೊಬ್ಬರಿ, 175 ರೂಪಾಯಿ ಇದೆ. ಡೈಲಿ ಬಂದು ಧಾರಣೆ ಇರ್ತದೆ ನೋಡ್ಕೊಳ್ಳಿ, ನಮ್ಮ ಫೋನ್ ನಂಬರ್ ಇರ್ತದೆ, ಫೋನ್ ಮಾಡಿ ನಮ್ಮ ಧಾರಣೆ ಕೇಳ್ಕೊಳ್ಳಿ. ನೀವು ಏನು ರೇಟ್ ಇದೆಯಪ್ಪ ಇವತ್ತಿಂದ, ಏನು ರೇಟ್ ಇದೆ ಅಂದ್ಬಿಟ್ಟಿದೆ. ಕರೆಕ್ಟಾಗಿ ನಮಗೆ 1 ಗಂಟೆ ಮಧ್ಯಾಹ್ನ 1 ಗಂಟೆಗೆ ನಮ್ಮ ತಮಿಳ್ನಾಡಿನಿಂದ ಮೆಸೇಜ್ ಬರ್ತದೆ. ಕೊಬ್ಬರಿದು ತೆಂಗಿನಕಾಯಿ ದಾಣೆ ಎಷ್ಟಿದೆ, ಕೊಬ್ಬರಿ ಎಷ್ಟು ದಾಣೆ ಎಷ್ಟಿದೆ, ಎಣ್ಣೆ ಕೊಬ್ಬರಿ ಎಣ್ಣೆ ಎಷ್ಟು, ಏನು ದಾಣೆ ಇದೆ ನಮಗೆ 1 ಗಂಟೆ ಗೊತ್ತಾಗುತ್ತೆ. ನೀವು 1 ಗಂಟೆ ಹೊತ್ತಿಗೆ ಡೈಲಿ 1 ಗಂಟೆ ಹೊತ್ತು ಫೋನ್ ಮಾಡಿ ನಾನು ದಾಣೆ ಹೇಳ್ತೀನಿ. ನಾನು ಫೋನ್ ನಂಬರ್ ತಗೊಳ್ಳಿ, ಕೊಟ್ಟಿರ್ತೀನಿ. ಆ ನಮ್ಮ ಫೋನ್ ನಂಬರ್ ಮಾಡಿದ್ರೆ ನೀವು ಡೈಲಿ ಮಧ್ಯಾಹ್ನ 1:30 ಫೋನ್ ಮಾಡಿದ್ರೆ ಇವತ್ತಿನ ಧಾರಣೆ ಕೊಬ್ಬರಿ ಇಷ್ಟಿದೆ, ಕಾಯಿ ಇಷ್ಟಿದೆ ಅಂತ ನಾವು ಹೇಳ್ತೀವಿ. ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ನೀವು ಅಲ್ಲಿ ಕೊಡ್ಬೋದು. ನನಗಿಂತ ಯಾರಾದ್ರೂ ಜಾಸ್ತಿ ಕೊಟ್ಟರೆ ಖಂಡಿತ ಕೊಡ್ಬೋದು. ಬೇರೆಯವ್ರೇನು ನನಗಿಂತ ಕಮ್ಮಿ ಕೇಳಿದ್ರೆ ನಾವು ತಂದಿಲ್ಲ, ಆ ದಾಣೆ ನಮ್ಗೆ ಇಲ್ಲಿ ನಾವು ಕೊಟ್ಟಿರ್ತೀವಿ. ನಾವು ಹೇಳೋ ದಾಣೆನ ನೀವು ಡೈಲಿ ಫೋನ್ ಮಾಡ್ಕೊಳ್ಳಿ. ನಿಮ್ಗೆ ಕಾಯಿ ಇರ್ಬೋದು, ಕೊಬ್ಬರಿ ಇರ್ಬೋದು, ಕಂಠ ಇರ್ಬೋದು, ಕೊಡುವಾಗ ಅವತ್ತು ಫೋನ್ ಮಾಡ್ಕೊಳ್ಳಿ. ನನ್ನ ಏನು ರೇಟ್ ಇದೆಯಪ್ಪ ಇವತ್ತು, ಏನು ರೇಟ್ ಇದೆ ರೈಟು ಅಂತ ನಾನು ಕೇಳಿ ಈ ರೇಟು ಅಂತ ನಾನು ಹೇಳ್ತೀನಿ. ಇವತ್ತಿನ ಧಾರಣೆ ಹೇಳ್ತೀನಿ ನಿಮಗೆ. ನನಗಿಂತ ಯಾರು ಒಂದು 50 ಪೈಸೆ 1 ರೂಪಾಯಿ ಜಾಸ್ತಿ ಕೊಟ್ಟರೆ ಖಂಡಿತ ಕೊಡಿ. ಕಮ್ಮಿ ಕೇಳಿದ್ರೆ ನಾನು ಆರಾಮ ಇಲ್ಲಿ ಬಂದು ನೀವು ಮಾರ್ಬಿಟ್ಟು ಹೋಗ್ಬೋದು ಅಮೌಂಟ್ ಇಟ್ಕೊಂಡದು.